नमस्कार हेसर शेट्टी किचन गे स्वागत। इवत ना टमेटो सेव हे नोड़ हम हद्द स्टोर इटक तीनबू गरगरी हूलगोली रुचिया चल सब्सक्रैबर आगे हेसर शेट्टी किचन गे सब्सक्रैबर आगे पकली बेल आइकन बटन प्रेस नमक सपोर्ट टमेटो सेव नोडी एरड कप नष्टु नानु बेसन इट्कोंडिदिनि जल्दी माडि इट्कोंडिदिनि नालक टी स्पून नष्टु एण्णे बेकागुत्ते टी स्पून इंद नालक स्पून इट्कोंडिदिनि अदन्न बिसि माडि हाकोबेकागुत्ते अर्ध टी स्पून नष्टु ओम काळु इदे अज्वायन रुचिगे तक्कष्टु उप्पु ओंदु अर्ध टी स्पून नष्टु अच्चकारद पुडि इदे स्वल्प हिंगिदे हिंगु बंद आप्षन् बेकिद्रे हाकोबहुदु बेड अंद्रे बिडबहुदु एरडु दोड्ड टमाटोन ಹೆಚ್ಚಿಟ್ಕೊಂಡಿದ್ದೀವಿ ಮೊದಲಿಗೆ ನಾವು ಮಿಕ್ಸಿಗೆ ಟೊಮೆಟೊ ಹಾಕೋಬೇಕಾಗುತ್ತೆ ಹಾಕೋಣ ಮಿಕ್ಸಿ ಜಾರ್ಗೆ ಎರಡು ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ವಲ್ವಾ ಅದನ್ನ ಹಾಕೋಣ ಈ ಅಚ್ಚಕರ ಪುಡಿ ಹಾಕೋಂತ ಇದೀನಿ ಉಪ್ಪು ಹಾಕೋತ ಇದೀನಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಿಡೋಣ ನೋಡಿ ಟೊಮೆಟೊ ಈಗ ಪೇಸ್ಟ್ ಮಾಡ್ಕೊಂಡಿದಾಗಿದೆ ಇದರ ನಾವು ಈಗ ಶೋಧಿಸ್ಕೊಂಡು ಹಿಟ್ಟಿಗೆ ಕಲಸ್ಕೊಬೇಕಾಗುತ್ತೆ ಎರಡು ಕಪ್ ನಷ್ಟು ನಾನು ಹಿಟ್ನ ಜಲ್ದಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆ ಬೇಳೆ ಹಿಟ್ನ ಅಜ್ವಾನ್ ಓಂ ಕಾಳು ಹಾಕೋಣ ಚಿಟಕೆ ಹಿಂಗ್ ಹಾಕ್ತಾ ಇದೀನಿ ಇದಕ್ಕೆ 4 ಟೀಸ್ಪೂನ್ ಅಷ್ಟು ಕಾದಿರುವಂತ ಎಣ್ಣೆ ಹಾಕೋಣ ಇದನ್ನ ಒಂದ ಸಲ ಮಿಕ್ಸ್ ಮಾಡ್ಕೊಂಡುಬಿಟ್ಟು ಆಮೇಲೆ ಟೊಮೆಟೊ ಪ್ಯೂರಿ ಹಾಕೋಣ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಕಲಸ್ಕೊಳ್ಬೇಕು ಇದಕ್ಕೀಗ ಟೊಮೆಟೊ ರಸನ ಶೋಧಿಸ್ಕೊಂಡು ಹಾಕೋಣ ನೋಡಿ ನಾನು ಇಲ್ಲಿ ಜಲ್ದಿ ತೊಂಡಿದ್ದೀನಿ ಇದಕ್ಕೆ ಈ ರುಬ್ಬಿರುವಂತ ಟೊಮೆಟೊ ಪೇಸ್ಟ್ ನ ಹಾಕೋಣ ಇದನ್ನ ನಾವು ಈಗ ಶೋಧಿಸ್ಕೊಬೇಕಾಗುತ್ತೆ ನೋಡಿ ಇದನ್ನೆಲ್ಲ ರಸ ಎಲ್ಲ ತಕೊಂಡಿದ್ದೀವಿ ಈಗ ಇದನ್ನ ಈಗ ಚೆನ್ನಾಗಿ ಕಲಸ್ಕೊಬೇಕು ಅವಶ್ಯಕತೆ ಬಿದ್ರೆ ಮಾತ್ರ ನೀರನ್ನ ಸ್ವಲ್ಪ ಆಡ್ ಮಾಡ್ಕೊಂಡು ಇದನ್ನ ಕಲಸ್ಕೊಬೇಕು ಹಿಟ್ನ ಕಲಸ್ಕೊಳ್ಳೋಣ ಈಗ ನೋಡಿ ಹಿಟ್ನ ಈಗ ಕಲಸಿದಾಗಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ನಿಮಗೆ ಹುರುಳಿ ಇರುತ್ತಲ್ವಾ ಯಾವ ಶೇಪ್ ಅಲ್ಲಿ ಇರುತ್ತೆ ಯಾವ ಸೈಜ್ ಅಲ್ಲಿ ಇರುತ್ತೆ ಅಷ್ಟು ನೀವು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಈ ತರ ಉದ್ದ ಮಾಡ್ಕೊಂಡು ಸೇವ್ ಒಳಗೆ ಇದನ್ನ ಇಟ್ಕೊಳ್ಳೋಣ ನೋಡಿ ನಾನು ಇದನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಇರುತ್ತಲ್ವ ಸೇವ್ ಅದನ್ನ ತಗೋಬೇಕು ಫಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಒಳಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಇದರೊಳಗಡೆ ಈಗಾಗಲೇ ನಾವು ಹಿಟ್ಟು ಕಲಸ್ಕೊಂಡಿವಲ್ಲ ಅದನ್ನ ಇಟ್ಬಿಟ್ಟು ಎಷ್ಟು ಹಿಡಿಸುತ್ತೆ ಅಷ್ಟು ಹಿಟ್ನ ಇಟ್ಕೊಳ್ಳೋಣ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಈಗ ಕಾದಿರೋ ಎಣ್ಣೆಯೊಳಗಡೆ ಸೇವನ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಇದರೊಳಗಡೆ ಶೇವನ ಒತ್ತಕೊಳ್ಳೋಣ ಈ ಕಾದ ನಂತರ ಇದನ್ನ ಕಟ್ ಮಾಡಿ ಬಿಟ್ಕೊಂಡಿರೋಣ ಸ್ವಲ್ಪ ಬಿಟ್ಕೊಳ್ಳೋಣ ನಂತರ ತಿರುಗಿಸ್ಬಿಟ್ಟು ಹಾಕಬೇಕು ಬೇಗನೆ ಆಗುತ್ತೆ ಇದು ಇದನ್ನ ಈಗ ತಿರುಗಿಸ್ಬಿಟ್ಟು ಹಾಕೋಣ ಈ ಸೇವಗಳು ಬೇಗನೆ ಆಗ್ತವೆ ಸ್ವಲ್ಪ ಆ ಕಡೆ ಆಗಲಿ ನೋಡಿ ಇದಾಗಿದೆ ತಕ್ಕೊಳ್ಳೋಣ ಇದೇ ತರ ಮಿಕ್ಕ ಸೇವಗಳನ್ನ ಮಾಡ್ಕೊಳ್ಳೋಣ ಟೊಮೆಟೊ ಸೇವಿಗ ರೆಡಿ ಆಗಿದೆ ಗರ್ಗರಿಯಾಗಿ ಹುಳುಹುಳಿಯಾಗಿ ರುಚಿಯಾಗಿರುತ್ತೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸರ್ ಶೆಟ್ಟಿ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು